ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಗಳಲ್ಲಿ ಮಹಾಭಾರತದ ಮಹಾನ್ ಪುರುಷ ಇರತಕ್ಕಂತಹ ವೀರ ಬಾಲಕನ ಇರತಕ್ಕಂತಹ ಅಭಿಮನ್ಯುವಿನ ಬಗ್ಗೆ ಅಧ್ಯಯನ ಮಾಡ್ತಾ, ಯಾಕೆ ಅಭಿಮನ್ಯು ವೀರ ನಾದ ಎನ್ನುವುದಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ ಒಂದು ವಿಷಯವನ್ನು, ಯಾಕೆ ಅವನಷ್ಟು ವೀರ ಶೂರ ಅಂತ ಕರೆಸ್ಕೊಳ್ಳೋಕ್ಕೆ ಸಾಕ್ಷಾದಂತಹ ಆಧಾರ ಯಾವುದು ಅಂತಂದರೆ, ಕುರುಕ್ಷೇತ್ರ ಬಿದ್ದದ 12ನೇ ದಿನ ಕೌರವರಿಗೂ ಮತ್ತು ಪಾಂಡವರಿಗೂ ಗುರುಗಳಾಗಿರ್ತಕ್ಕಂತಹ ದ್ರೋಣಾಚಾರ್ಯರು ರಚಿಸಿರ್ತಕ್ಕಂತಹ ಚಕ್ರವ್ಯೂಹವನ್ನು ಭೇದಿಸಲು ಇವನು ಪ್ರಯತ್ನ ಪಟ್ಟಿರುವುದೇ ಇವನು ವೀರ ಶೂರ ಧೀರ ಎನ್ನುವುದಕ್ಕೆ ಸಿಕ್ಕಂತಹ ಒಂದು ಆಧಾರ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಒಂದು ಅವಕಾಶ ನಮ್ಗೆ ಹೇಗೆ ಸಿಗುತ್ತೆ, ಅದನ್ನ ಹೇಗೆ ನಾವು ಅದನ್ನ ಸದುಪಯೋಗ ಪಡಿಸ್ಕೊಂಡಾಗ ಅದು ಹೇಗೆ ನಮ್ಮ ಏಳಿಗೆಗೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಈ ವೀರ ಅಭಿಮನ್ಯುವಿನ ಒಂದು ಪಾಠವೇ ಆಧಾರ. ನೋಡಿ, ಆ ದಿನ ಅಚಾನಕ್ಕಾಗಿ ಚಕ್ರವ್ಯೂಹ ಕಲೆಯನ್ನ ಗೊತ್ತಿರ್ತಕ್ಕಂತಹ ಅರ್ಜುನ ಆಗಿರ್ಬೋದು, ಶ್ರೀಕೃಷ್ಣನಾಗಿರ್ಬೋದು, ಮತ್ತೆ ಬಲರಾಮನಾಗಿರ್ಬೋದು, ಅವರು ಅನ್ಯ ಕಾರ್ಯ ನಿಂತ ಹೋಗಿದ್ರು. ಅವರು ಇಲ್ಲದೇ ಇರ್ತಕ್ಕಂಥದ್ದು ಅಥವಾ ಅನುಪಸ್ಥಿತಿಯಲ್ಲಿ ಬಂದು ಓದಿರ್ತಕ್ಕಂತಹ ಒಂದು ಈ ಒಂದು ಸ್ಥಿತಿ ಏನಿದೆಯೋ ಅಥವಾ ಅವಕಾಶ ಏನಿದೆಯೋ ಅದನ್ನ ಈ ಅಭಿಮನ್ಯು ಏನ್ ಮಾಡ್ತಾನೆ, ಬಳಸ್ಕೊಳ್ತಾನೆ. ಹಾಗಾಗಿ ಅವನು ಒಬ್ಬ ವೀರನಾದ, ಶೂರನಾದ, ಧೀರನಾದ ಅಂತ ಹೇಳ್ಬೋದು. ಹಾಗೆ ನಿಮಗೂ ಸಹಿತ ಯಾವುದೇ ಒಂದು ಸಣ್ಣ ಸಣ್ಣ ಅವಕಾಶ ಸಿಗುತ್ತೆ, ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಸರಿಯಾಗಿ ಮಾಡಿದಾಗ ನಮಗೆ ಯಶಸ್ಸು ತಿಳಿಯುತ್ತೆ. ನಾವು ಸಹಿತ ಇವನ ಹಾಗೆ ವೀರರಾಗ್ಬೋದು, ಧೀರರಾಗ್ಬೋದು, ಶೂರರಾಗ್ಬೋದು, ಇನ್ನೊಂದೇನಾಗ್ಬೋದು, ಒಂದು ಒಳ್ಳೆಯ ಹೆಸರನ್ನ ಪಡ್ಕೊಳ್ಬೋದು. ಹಾಗಾದ್ರೆ ಈಗ ಮುಂದಿನ ಪಾಠವನ್ನು ತಿಳ್ಕೊಳ್ತಾ ಹೋಗೋಣ. ಭೀಮಸೇನ, ಭಲೇ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹವನ್ನು ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅಭಿಮನ್ಯು ಹೇಳ್ತಾನೆ, ಚಕ್ರವ್ಯೂಹ ಭೇದಿಸುವ ಒಂದು ಕಲೆಯನ್ನು ನಾನು ಗರ್ಭದಲ್ಲಿರುವಾಗಲೇ ಪರಮಾತ್ಮನಾಗಿರ್ತಕ್ಕಂತಹ ಶ್ರೀಕೃಷ್ಣನ ಉಪದೇಶದಿಂದ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಚಕ್ರವ್ಯೂಹವನ್ನು ಭೇದಿಸತಕ್ಕಂತಹ ಕಲೆ ನನಗೆ ಗೊತ್ತಿದೆ, ನನ್ನನ್ನು ಹರಿಸಿ ನೀವು ಕಳಿಸಿಕೊಡಿ ಅಂತ ಇಲ್ಲಿ ಏನು ಅಭಿಮನ್ಯು ಹೇಳ್ತಾನೋ ಆ ಅಭಿಮನ್ಯುವಿನ ಮಾತಿಗೆ ಉತ್ತರವಾಗಿ ಇಲ್ಲಿ ಭೀಮಸೇನರು ಹೇಳ್ತಿದ್ದಾರೆ, ಭಲೇ ಕುಮಾರ ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳ್ತಾಯಿದ್ರೆ, ಅಂದರೆ ಅವನ ಮಾತುಗಳಲ್ಲಿ ಅಷ್ಟು ಒಂದು ಪರಾಕ್ರಮ, ಒಂದು ಶಕ್ತಿ ತೋರಿಸ್ತಾ ಇತ್ತು. ಯುದ್ಧಕ್ಕೆ ಹೋಗಿ ಜಯಶಾಲಿ ಆಗೇ ಆಗುತ್ತೇನೆ ಎಂಬ ಒಂದು ಆತ್ಮವಿಶ್ವಾಸವನ್ನು ಅವನ ಧ್ವನಿಯಲ್ಲಿ ಬರ್ತಾ ಇತ್ತು, ಅವನ ಮಾತಿನಲ್ಲಿ ಬರ್ತಾ ಇತ್ತು. ಹಾಗಾಗಿ ಅಲ್ಲಿ ಭೀಮಸೇನ ಹೇಳ್ತಾರೆ, ನಿನ್ನ ಪರಾಕ್ರಮದ ಮಾತುಗಳನ್ನು ನಾನು ಕೇಳ್ತಾ ಇದ್ರೆ ನೀನು ಚಕ್ರವ್ಯೂಹವನ್ನು ಭೇದಿಸುವಲ್ಲಿ ಯಾವುದೇ ರೀತಿಯಾದ ಅನುಮಾನವೇ ಇಲ್ಲ, ನೀನು ಅದನ್ನು ಭೇದಿಸ್ತೀಯ, ಅದೇ ಯಶಸ್ವಿ ಆಗ್ತೀಯ ಅಂತ ಇಲ್ಲಿ ಭೀಮಸೇನರು ಅಭಿಮನ್ಯುವಿನ ಕುರಿತು ಹೇಳ್ತಾರೆ. ಅದಕ್ಕೆ ಧರ್ಮರಾಯರು, ಇದೇನು ಭೀಮಸೇನ ನೀನು ಹೇಳ್ತಿರ್ಬೋದು, ಅಭಿಮನ್ಯು ಇನ್ನೂ ಮಗು, ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣಿಸದು. ಭೀಮಸೇನ ಮಾತನ್ನು ಕೇಳತಕ್ಕಂಥ ಧರ್ಮರಾಯರು ಹೇಳ್ತಾರೆ, ಇದೇನು ಭೀಮಸೇನ ನೀನು ಹೇಳ್ತಿರುವುದು, ಆ ಚಿಕ್ಕ ಮಗು ಕಂದ, ಆ ಬಾಲಕ ಏನೋ ಹೇಳ್ತದಂತಂದ್ರೆ ಅವನನ್ನೇ ನೀನು ಬೆಂಬಲ ಕೊಡ್ತಾ ಇದೆಯಲ್ಲ, ಅವನ ಮಾತನ್ನು ಬೆಂಬಲಿಸ್ತಾ ಇದೆಯಲ್ಲ ಅಂತ ಕಳಿಸಿದಲ್ಲ. ನನಗೆ ಇದು ಸರಿ ಕಾಣಿಸ್ತಾ ಇಲ್ಲ. ಯಾವುದಂದ್ರೆ ಆ ಬಾಲಕನಾಗಿರ್ತಕ್ಕಂಥ ಆ ಮಗುವನ್ನ ಅಂತಹ ಒಂದು ಚಕ್ರವನ್ನು ಬೀಸ್ತಕ್ಕಂಥ ಯುದ್ಧಕ್ಕೆ ನನಗೆ ಕಳಿಸೋಕೆ ಯಾಕೋ ಸರಿ ಆಗ್ತಾ ಇಲ್ಲ ಅಂತ ಇಲ್ಲಿ ಧರ್ಮರಾಯರು ಹೇಳ್ತಾರೆ. ಅದಕ್ಕೆ ಭೀಮಸೇನ, ಅಣ್ಣ ನೀನು ಚಿಂತಿಸಬೇಡ, ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ ಅಣ್ಣ. ಧರ್ಮರಾಯ ಎಲ್ಲರಿಗಿಂತ ಹಿರಿಯರು, ಆ ಹಿರಿಯ ಇರತಕ್ಕಂಥ ಅಣ್ಣನಿಗೆ ಭೀಮಸೇನ ಹೇಳ್ತಾನೆ, ಅಣ್ಣ ನೀನು ಚಿಂತಿಸಬೇಡ, ನೀನು ಯೋಚನೆ ಮಾಡಬೇಡ, ಚಿಂತಿಸಬೇಡ, ದುಃಖವನ್ನು ಕೊಡಬೇಡ,
ಚಕ್ರ ವಿಭವವನ್ನ ಬೇಧಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಈ ವೀರನಾಗಿರ್ತಕ್ಕಂತಹ ಅಭಿಮನ್ಯುವಿನಲ್ಲಿದೆ, ಈ ಬಾಲಕನಾಗಿರ್ತಕ್ಕಂತಹ ಅಭಿಮನ್ಯುವಿನಲ್ಲಿದೆ. ಇವನಲ್ಲಿ ಯಶಸ್ವಿ ಆಗ್ತಾನೆ, ನೀನು ಅವನ ಧೈರ್ಯದಿಂದ ನೀನು ಕಳಿಸಿಕೊಡು ಅಂತ ಇಲ್ಲಿ ಭೀಮಸೇನರು ಅವರ ಅಣ್ಣನಾಗಿರ್ತಕ್ಕಂಥ ಧರ್ಮರಾಯರಿಗೆ ಹೇಳ್ತಾರೆ. ಧರ್ಮರಾಯ, ಆಯಿತು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳುಹಿಸಲು ನನ್ನ ಸಮ್ಮತವಿದೆ. ನಾವೆಲ್ಲರೂ ಯುದ್ಧ ರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚದಂತಿರೋಣ. ಆಯಿತು ಭೀಮಸೇನ, ನೀನು ಇಷ್ಟು ಅವನನ್ನ ಬೆಂಬಲಿಸಿ ಅವನ ಮಾತನ್ನು ನಂಬಿ ನೀನು ಧೈರ್ಯದಿಂದ ಹೇಳ್ತಿದೆಯಲ್ಲ, ಹಾಗಾಗಿ ಆ ಬಾಲಕನನ್ನು ನಾನು ಯುದ್ಧರಂಗಕ್ಕೆ ಕಳಿಸಲು ನನ್ನ ಸಮ್ಮತಿಯನ್ನು ಕೊಡ್ತಿದ್ದಾನೆ, ಸಹಮತವನ್ನು ನಾನು ಹೇಳ್ತಾ ಇದ್ದೇನೆ, ಒಪ್ಪಿಗೆಯನ್ನು ಕೊಡ್ತಿದ್ದೇನೆ. ಸಹಮತ ಅಂದರೆ ಒಪ್ಪಿಗೆ. ಒಮ್ಮತ, ಒಪ್ಪಿಗೆ. ಅನ್ನ ಒಮ್ಮತ ಇದೆ. ಆದ್ರೆ ನಾವೇ ಮಾಡೋಣ, ವಿದ್ಯಾರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚದಂತಿರೋಣ. ರಕ್ಷಾ ಕವಚ ಅಂದ್ರೆ ದೇಹದ ರಕ್ಷಣೆಯನ್ನು ಕೊಟ್ಟಿರುವ ಉಕ್ಕಿನ ಅಂಗಿ. ದೇಹದ ರಕ್ಷಣೆಗಾಗಿ ಕೊಟ್ಟಿರುವ ಉಕ್ಕಿನ ಅಂಗಿ ಅಥವಾ ಒಂದು ಲೋಹದ ಅಂಗಿ. ಈಗಲೂ ನೀವು ಬ್ರಿಟಿಷರನ್ನ ಸಾರಿ ಯೋಧರನ್ನು ಹಾಕೊಂಡಿರ್ತಕ್ಕಂಥ ಬಟ್ಟೆ ನೋಡಬಹುದು, ಗುಂಡು ನಿರೋಧಕ ಅಂಗಿಗಳನ್ನ ಹಾಕೊತಾರೆ. ಅಂದರೆ ಲೋಹದಿಂದ ಮಾಡಿರ್ತಕ್ಕಂತಹ ಮೇಲೆ ರಕ್ಷಾ ಕವಚನಾಗಿರ್ತಾರೆ. ನೀವೆಲ್ಲ ಯುದ್ಧ ನಡೀತಕ್ಕಂಥ ಸಂದರ್ಭಗಳಲ್ಲಿ ಆ ಸೈನಿಕನಾಗಿರ್ತಕ್ಕಂಥ ಒಂದು ಹುಡುಗಿಯನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅಲ್ವಾ, ಅದೇನದು ಒಂದು ಲೋಹದಿಂದ ಮಾಡಿರ್ತಕ್ಕಂಥ ಒಂದು ಬಟ್ಟೆ ಆಗಿರ್ಬೋದು, ಒಂದು ವಸ್ತುವನ್ನು ಏನು ಮಾಡ್ತಾರೆ ತಮ್ಮ ಮೈಗೆ ಹಾಕೊಂಡಿರ್ತಾರೆ. ಅಂದರೆ ತಮ್ಮ ದೇಹದ ರಕ್ಷಣೆಗಾಗಿ ಯುದ್ಧ ಮಾಡುವಾಗ ಅಲ್ಲಿ ಖಡ್ಗ ಚುಚ್ಚೋದಾಗಿರ್ಬೋದು, ಗುಂಡ ಹಾಕೋದು, ಏನೋ ಒಂದು ರೀತಿಯ ಅನಾಹುತಗಳಾಗಬಾರ್ದು, ನಮ್ಮ ಪ್ರಾಣಕ್ಕೆ ಹಾನಿ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ತಮ್ಮ ಜೀವದ ರಕ್ಷಣೆಗಾಗಿ ತಮ್ಮ ದೇಹದ ರಕ್ಷಣೆಗಾಗಿ ಹಾಕೊಂಡಿರ್ತಕ್ಕಂತಹ ಉಕ್ಕಿನ ಅಂಗಿ ಅಥವಾ ಯಾವುದೇ ಒಂದು ಲೋಹದ ಅಂಗಿ ಅಂತ ನಾವು ಹೇಳ್ಬೋದು. ನಾವೆಲ್ಲರೂ ಸಹಿತ ಅವನಿಗೆ ರಕ್ಷಣಾ ಕವಚ, ಅವನು ಏನೋ ಆಗದ ಹಾಗೆ ಅವನಿಗೆ ನಾವು ರಕ್ಷಣೆ ನೀಡೋಣ ಅಂತ ಇಲ್ಲಿ ಧರ್ಮರಾಯರು ಹೇಳ್ತಾರೆ. ಅಭಿಮನ್ಯು, ಬಹಳ ಸಂತೋಷ ದೊಡ್ಡಪ್ಪ, ನನ್ನನ್ನು ಆಶೀರ್ವದಿಸಿ ಎಂದು ಹೇಳಿ ಧರ್ಮರಾಯ ಭೀಮಸೇನರ ಪಾದಗಳಿಗೆ ನಮಸ್ಕರಿಸಿ ಹೊರಡುವನು. ಅಭಿಮನ್ಯು ಹೇಳ್ತಾನೆ, ದೊಡ್ಡಪ್ಪ ನೀವು ಒಮ್ಮತ ಕೊಟ್ಟಿದ್ದು, ನೀವು ಸಹಮತನು ಕೊಟ್ಟಿದ್ದು, ನೀವು ಒಪ್ಪಿಗೆಯನ್ನು ಕೊಟ್ಟಿದ್ದು ನನಗೆ ಬಹಳ ಸಂತೋಷವಾಯಿತು, ನನಗೆ ಖುಷಿಯಾಯಿತು, ನನ್ನನ್ನು ನಮಸ್ಕರಿಸಿ ಆಶೀರ್ವದಿಸಿ ಅಂತ ಮಾಡ್ತಾನೆ ಅವರ ದೊಡ್ಡಪ್ಪನರಾಗಿರ್ತಕ್ಕಂತಹ ಭೀಮಸೇನ ಮತ್ತು ಧರ್ಮರಾಯರ ಪಾದಗಳಿಗೆ ಏರಿಗೆ ನಮಸ್ಕಾರವನ್ನು ಮಾಡಿ ಅವನು ಅಲ್ಲಿಂದ ಹೊರಡುವನು. ಇಲ್ಲಿಗೆ ಒಂದು ದೃಶ್ಯ ಮುಗಿಯಿತು. ಅಂದರೆ ಧರ್ಮರಾಯ ಮತ್ತು ಭೀಮಸೇನ ಅಂತಃಪುರದ ಒಂದು ಆಸ್ಥಾನದ ಪಾದದಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಒಂದು ದೃಶ್ಯ ಇಲ್ಲಿಗೆ ಮುಗಿಯಿತು. ಇಲ್ಲಿ ಎರಡನೇ ದೃಶ್ಯ ಏನು ಕಾಣುತ್ತೆ ಅಂದರೆ ಸುಭದ್ರೆಯ ಅರಮನೆ. ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವನು. ಸುಭದ್ರೆಯರು ಅಭಿಮನ್ಯುವಿನ ತಾಯಿ ಮತ್ತು ಅಭಿಮನ್ಯುವಿನ ಹೆಂಡತಿ ಪತ್ನಿ, ಸಾರಿ ಅರ್ಜುನನ ಪತ್ನಿ, ಅರ್ಜುನನ ಹೆಂಡತಿ ಅಭಿಮನ್ಯುವಿನ ತಾಯಿ, ಅಂದರೆ ಅಭಿಮನ್ಯುವಿನ ತಂದೆ ಅರ್ಜುನ, ತಾಯಿ ಸುಭದ್ರೆ. ಸುಭದ್ರೆಯ ಅಂದರೆ ಪ್ರತಿಯೊಬ್ಬ ರಾಣಿಯರಿಗೂ ಆಸ್ಥಾನಗಳಿರುತ್ತದ್ದು, ಅರಮನೆ ಇರ್ತಿದ್ದು, ಅರಮನೆ ರಾಣಿಯರ ಅರಮನೆ ಅಂತೇಳಿ ಅವರ ವಿಶ್ರಾಂತಿಗಾಗಿ ಅವರ ಒಂದು ವಿರಾಮಕ್ಕಾಗಿ ಒಂದು ವ್ಯವಸ್ಥೆ ಇರ್ತಾ ಇತ್ತು. ಅಲ್ಲಿ ಸುಭದ್ರೆ ಇರ್ತಾಳೆ, ಅಲ್ಲಿಗೆ ಅಭಿಮನ್ಯು ಹೋಗ್ತಾನೆ, ಹೋಗಿ ಸುಭದ್ರೆಯ ಪಾದಗಳಿಗೆ ತನ್ನ ತಾಯಿಯ ಪಾದಗಳಿಗೆ ಎರಗುವನು ಅಂದರೆ ನಮಸ್ಕರಿಸುವನು. ಅಭಿಮನ್ಯು, ಅಮ್ಮ
ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಭೀಮಸೇನದಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ. ನೀನು ನನ್ನನ್ನು ಕಳಿಸಿಕೊಡು. ಸಂತೋಷದಿಂದ ಆ ಒಂದು ಹುಮ್ಮಸ್ಸಿನಿಂದ ಬಿದ್ದರಂಗಕ್ಕೆ ಹೋಗಿ ಯುದ್ಧ ಮಾಡುವುದು ಆ ಒಪ್ಪಿಗೆ ಸಿಕ್ತಲ್ಲ, ಅದಕ್ಕಾದಂತಹ ಸಂತೋಷದಿಂದ ಇಲ್ಲಿ ಅವನು ಹೇಳ್ತಿದ್ದಾನೆ, ಹೆಮ್ಮೆಯಿಂದ ಹೇಳ್ತಿದ್ದಾನೆ, ಅಮ್ಮ ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯರು ಸೃಷ್ಟಕ್ಕಂತಹ ಚಕ್ರವ್ಯೂಹವನ್ನ ಭೇದಿಸಲು ಅದನ್ನು ಹೊಡೆದು ಹಾಕಲು ದೊಡ್ಡಪ್ಪನಾಗಿರ್ತಕ್ಕಂತಹ ಧರ್ಮರಾಯ ಮತ್ತು ಭೀಮಸೇನರಿಂದ ನಾನು ಆಶೀರ್ವಾದವನ್ನು ಪಡೆದು ಬಂದಿದ್ದೇನೆ, ಒಪ್ಪಿಗೆಯನ್ನು ಪಡ್ಕೊಂಡು ಬಂದಿದ್ದೇನೆ, ನೀನು ನನ್ನನ್ನು ಹರಿಸಿ ಕಳಿಸಿಕೊಡಮ್ಮ ಅಂತ ಇಲ್ಲಿ ಅಭಿಮನ್ಯುನ ಹೇಳ್ತಾನೆ. ಅದಕ್ಕೆ ತಾಯಿಗೆ ದಿಗ್ಭ್ರಾಂತಳಾಗ್ತಾಳೆ, ಏನೂ ತೋರಿಸದಾಗುತ್ತೆ, ಯಾಕಂದ್ರೆ ಇವನಿನ್ನು ಬಾಲಕ, ಸಣ್ಣ ಬಾಲಕ. ಅಂತಹ ಬಾಲಕ ದ್ರೋಣಾಚಾರ್ಯರು ಸಿರ್ತಕ್ಕಂತಹ ಚಕ್ರವ್ಯೂಹವನ್ನು ಭೇದಿಸಿಕೊಂಡು ಬರ್ತಾ ಬರಲು ಹೊರಟಿದ್ದಾನಂದ್ರೆ ಆ ಒಂದು ದಿಗ್ಭ್ರಮೆಗೆ ಹೋಗ್ತಾಳೆ, ಏನೂ ತಿಳಿದಂಗೆ ಆಗ್ಬಿಡುತ್ತೆ ತಾಯಿಗೆ. ಅಷ್ಟು ಸಾಹಸ ಮಾಡ್ತಕ್ಕಂಥ ಒಂದು ಕಲೆ ಗೊತ್ತಿರ್ತಕ್ಕಂಥವ್ರೇ ಯುದ್ಧ ಕಲೆ ಗೊತ್ತಿರ್ತಕ್ಕಂಥವ್ರಿಗೆ ಸಮಸ್ಯೆ ಆಗ್ತಾ ಸಂದರ್ಭದಲ್ಲಿ ಏನೂ ತಿಳಿದಿರ್ತಕ್ಕಂತಹ ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತಕ್ಕಂತಹ ಅಭಿಮನ್ಯು ಆ ಯುದ್ಧಕ್ಕೆ ಹೋಗಿ ಯುದ್ಧರಂಗಕ್ಕೆ ಹೋಗಿ ಅಲ್ಲಿ ಈ ಚಕ್ರವ್ಯೂಹವನ್ನು ಬೀಸಕೊಟ್ಟಿದ್ದನಲ್ಲ, ಆ ಮಾತನ್ನ ಕೇಳಿ ತಾಯಿಗೆ ದಿಗ್ಭ್ರಾಂತಳಾಗ್ತಾಳೆ. ಇದೇನು ಕಂದ, ನೀನು ಯುದ್ಧರಂಗಕ್ಕೆ ಹೋಗುವಿಯ, ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸಿವಿಯ, ಏನಕ್ಕಂದ ಹೇಳ್ತಾರ ಮಾತು, ಇದು ನಿಜನ ಸುಳ್ಳು ಅಥವಾ ಕನಸು ನನಸ ಇದು, ನನಗೇನು ತಿಳಿತಾ ಇಲ್ಲ. ನೀನು ಯುದ್ಧರಂಗಕ್ಕೆ ಹೋಗುವುದಂದ್ರೆ ಏನು, ನೀನು ಚಕ್ರವ್ಯೂಹನ ಬೀಸೋದ್ರೆ ಏನೇನು ಅಂತ ಇಲ್ಲಿ ತಾಯಿ ಕೇಳ್ತಾಳೆ. ಅದಕ್ಕೆ ಅಭಿಮನ್ಯು, ಏಕಮ್ಮ ಈ ಸುಭದ್ರಾನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ, ನನ್ನನ್ನು ಹರಿಸಿ ಕಳಿಸಿಕೊಡಮ್ಮ. ಅಭಿಮನ್ಯು ಹೇಳ್ತಾನೆ, ಏನಮ್ಮ ನೀನು ಹೇಳ್ತಿರೋದು, ಈ ಸುಭದ್ರಾನಂದ, ಸುಭದ್ರ ಅಂದ್ರೆ ಸುಭದ್ರ ಅಂದ್ರೆ ಅಭಿಮನ್ಯುವನ ತಾಯಿ, ನಂದ ಅಂದ್ರೆ ಮಗ ಅಂತ ಹೇಳ್ತಾರೆ, ನಂದ ಅಂದ್ರೆ ಮಗು ಅಂತ ಹೇಳ್ತವೆ. ಆ ಸುಭದ್ರನ ಮಗನ ಮೇಲೆ ನಿನಗೆ ಸಂದೇಹವೇ, ನೀನು ಏನೋ ಸಂದೇಹ ಪಡಬೇಡ, ನನ್ನನ್ನು ಆಶೀರ್ವಾದಿಸಿ ಕಳಿಸಿಕೊಡಮ್ಮ ಅಂತ ಇಲ್ಲಿ ಅಭಿಮನ್ಯು ತಾಯಿಗೆ ಕೇಳ್ತಾನೆ. ಅದಕ್ಕೆ ಸುಭದ್ರೆ, ಆಗಲಿ ಮಗು, ಶ್ರೀಕೃಷ್ಣ ಪರಮಾತ್ಮನ ಕೃಪೆ ನಿನ್ನ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ, ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಆಗಲಿ ಮಗು, ನಿನ್ನ ದೊಡ್ಡಪ್ಪಂದರೇ ನಿನ್ನ ಧೈರ್ಯವನ್ನು ಮೆಚ್ಚಿ ನಿನ್ನಲ್ಲಿ ಶೂರತನವನ್ನು ಮೆಚ್ಚಿ ಒಪ್ಪಿಕೊಟ್ಟಿದ್ದಾರೆ ಅಂತಂದ್ರೆ ನನಗೆ ಯಾವುದೇ ರೀತಿಯ ಸಂದೇಹ ಇಲ್ಲ. ಆ ಪರಮಾತ್ಮನಾಗಿರ್ತಕ್ಕಂತಹ ಶ್ರೀಕೃಷ್ಣನ ಒಂದು ಕೃಪೆ, ಅವನ ಒಂದು ಆಶೀರ್ವಾದ, ಮತ್ತೆ ಶೌರ್ಯತನಕ್ಕೆ ವೀರತನಕ್ಕೆ ಹೆಸರುವಾಸಿಯಾಗಿರ್ತಕ್ಕಂತಹ ನಿನ್ನ ತಂದೆಯರಾಗಿರ್ತಕ್ಕಂತಹ ಅರ್ಜುನರ ಒಂದು ಶೌರ್ಯ ನಿನ್ನಲ್ಲಿರುವಾಗ, ನೀನೂ ಸಹಿತ ಕ್ಷತ್ರಿಯ ಧರ್ಮದಲ್ಲಿ ಹುಟ್ಟಿ ಕ್ಷತ್ರಿಯ ರಕ್ತದಲ್ಲಿ ಹರಿಯುವಾಗ ನನಗೆ ಯಾವುದೇ ರೀತಿಯ ಸಂದೇಹ ಇಲ್ಲ, ನೀನು ಜಯಶಾಲಿಯಾಗಿ ಬಾ ಮಗನೇ ಅಂತ ಅವಳಿಗೆ ಆಶೀರ್ವಾದ ಮಾಡಿ ನಿನಗೆ ಮಂಗಳವಾಗಲಿ, ನಿನಗೆ ಒಳಿತು ಆಗಲಿ ಅಂತ ಇಲ್ಲಿ ಸುಭದ್ರೆ ಕಳಿಸಿಕೊಡ್ತಾಳೆ. ಅಲ್ಲಿಗೆ ಉತ್ತರೆಯ ಪ್ರವೇಶ, ಅಭಿಮನ್ಯು, ಬಾ ಉತ್ತರೆ, ಏಕೆ ನಿನ್ನ ವದನ, ಇಂದು ಖಿನ್ನವಾಗಿ ಕಾಣ್ತಿದೆಯಲ್ಲ. ವದನ ಅಂದ್ರೆ ದುಃಖ, ಮುಖ ಮುಖ ನಂದ ಅಂದ್ರೆ ಮುಖ ನಂದ ಅಂದ್ರೆ ಮಗ ಉತ್ತರಾಖಂಡ. ಇಲ್ಲಿ ಸುಭದ್ರೆ ಮತ್ತು ಅಭಿಮನ್ಯು ಮಾತನಾಡುವ ಸಂದರ್ಭದಲ್ಲಿ ಉತ್ತರೆಯ ಪ್ರವೇಶ ಆಗುತ್ತೆ. ಆ ಉತ್ತರೆ ಬರುವುದನ್ನು ನೋಡಿರ್ತಕ್ಕಂತಹ ಅಭಿಮನ್ಯು ಕೇಳ್ತಾನೆ, ಏಕೆ ಉತ್ತರೆ, ನಿನ್ನ ವದನ, ವದನ ಅಂದ್ರೆ ಮುಖ, ಇಂದು ಖಿನ್ನವಾಗಿ ಕಾಣುತ್ತಿದೆಯಲ್ಲ. ಖಿನ್ನ ಅಂದ್ರೆ ಕುಂಗಿತ, ದುಃಖತನದಿಂದ. ಮುಖ ದುಃಖದಿಂದ ಕಾಣ್ತಾ ಇದೆ, ಅವಳಲ್ಲಿ ಏನೋ ಒಂದು ದುಃಖ ಆವರಿಸ್ಕೊಂಡಿದೆ. ನಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ಯಾವಾಗ ಸಂತೋಷದವಿ ಯಾವಾಗ ದುಃಖ ಇದೆ ಅನ್ನೋದನ್ನ ನಮ್ಮ ಮುಖಚರ್ಯವೇನಾಗ್ತದೆ ಇನ್ನೊಬ್ಬರಿಗೆ ತಿಳಿಸ್ಕೊಟ್ಬಿಡುತ್ತೆ.
ಹಾಗಾಗಿ ಅಲ್ಲಿ ಆ ಅಭಿಮನ್ಯು ಉತ್ತರಿಯ ಒಂದು ಮುಖವನ್ನು ನೋಡಿದ ತಕ್ಷಣವಾಗಿ ಅವನ ಮುಖ ಏಕೆ ಈ ಥರ ಆಗಿದೆ ಅಂತ ಇಲ್ಲಿ ಅವನು ಕೇಳ್ತಾನೆ. ಉತ್ತರ ಪ್ರಾಣಕಾಂತ, ನೀವು ವಿತರಣೆಗೆ ಹೋಗುವ ವಿಷಯ ತಿಳಿಯಿತು, ಅದಕ್ಕಾಗಿಯೇ ಈ ರೀತಿಯ ಖಿನ್ನತೆ. ಪ್ರಾಣಕಾಂತ ಅಂದರೆ ತನ್ನ ಗಂಡ ಅಂದರೆ ಅಭಿಮನ್ಯುವಿನ ಹೆಂಡತಿ, ಅಭಿಮನ್ಯುವಿನ ತಂದೆ ಯಾರು? ಅರ್ಜುನ. ತಾಯಿ ಸುಭದ್ರೆ. ಹೆಂಡತಿ ಉತ್ತರ. ಪ್ರಾಣಕಾಂತ, ನೀವು ವಿದ್ಯಾರಂಗಕ್ಕೆ ಹೋಗ್ತಕ್ಕಂತಹ ವಿಷಯ ನನಗೆ ತಿಳಿಯಿತು. ನೀವು ಚಕ್ರವ್ಯೂಹವನ್ನು ಭೇದಿಸೋಕೆ ಕುರುಕ್ಷೇತ್ರ ರಣರಂಗಕ್ಕೆ ನೀವು ಹೋಗ್ತಕ್ಕಂತಹ ಒಂದು ವಿಷಯ ನನಗೆ ತಿಳಿಯಿತು, ಅದಕ್ಕಾಗಿ ನನಗೆ ಈ ಖಿನ್ನತೆ, ಈ ಒಂದು ದುಃಖ ಅಂತ ಇಲ್ಲಿ ಉತ್ತರ ಅಭಿಮನ್ಯುಗೆ ಹೇಳ್ತಾಳೆ. ಅದಕ್ಕೆ ಅಭಿಮನ್ಯು, ಚಿಂತಿಸಬೇಡ ಉತ್ತರ, ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ, ಧೈರ್ಯಗಳದೆ ನಗುಮುಖದಿಂದ ನನ್ನನ್ನು ಕಳಿಸಿಕೊಡು ಅಂತ ಇಲ್ಲಿ ಕೇಳ್ಕೊಳ್ತಾನೆ. ಚಿಂತಿಸಬೇಡ ಉತ್ತರ, ಯಾಕೆ ಅಂದರೆ ನಾನು ಒಬ್ಬ ಕ್ಷತ್ರಿಯ, ನನ್ನ ಮೈಯಲ್ಲಿಯೂ ಸಹಿತ ಕ್ಷತ್ರಿಯ ರಕ್ತ ಹಾಕ್ತಿದೆ, ಅದರಲ್ಲಿಯೂ ನಾನು ಅರ್ಜುನರ ಮಗ, ವೀರ ಶೂರ ಧೀರತನಕ್ಕೆ ಹೆಸರಾಗಿರ್ತಕ್ಕಂತಹ ಅರ್ಜುನರ ಮಗ, ಮತ್ತೆ ಶ್ರೀಕೃಷ್ಣ ಪರಮಾತ್ಮನಿಂದ ನನ್ನ ತಾಯಿ ಗರ್ಭದಲ್ಲೇ ಇರುವಾಗಲೇ ಈ ಚಕ್ರವ್ಯೂಹವನ್ನ ಭೇದಿಸತಕ್ಕಂತಹ ಕಲೆಯನ್ನ ಆ ಕೃಷ್ಣ ಪರಮಾತ್ಮರ ಉಪದೇಶ ನಾನು ತಿಳ್ಕೊಂಡಿದ್ದೇನೆ. ನೀನು ಧೈರ್ಯದಿಂದ ನನ್ನನ್ನು ವಿದ್ಯರಂಗಕ್ಕೆ ಕಳಿಸಿಕೊಡು, ನಾನು ಯುದ್ಧದಲ್ಲಿ ಜಯಶಾಲಿಯಾಗಿ ಏನು ಮಾಡ್ತೇನೆ, ಹಿಂದಿರುಗುತ್ತೇನೆ, ಧೈರ್ಯಗಳಂತೆ ನನ್ನನ್ನು ನಗುಮುಖದಿಂದ ಕಳಿಸಿಕೊಡು ಅಂತ ಇಲ್ಲಿ ಅಭಿಮನ್ಯು ಕೇಳ್ತಾನೆ. ಅದಕ್ಕೆ ಉತ್ತರ, ಆಗಲಿ, ಜಯವಿರುವ ತನಕ ಭಯಬೇಕೆ? ವಿದ್ಯ ಕ್ಷತ್ರಿಯರ ಧರ್ಮ, ಹೋಗಿ ಬನ್ನಿ, ಆ ಪರಮಾತ್ಮ ನಿನಗೆ ಒಳಿತು ಮಾಡಲಿ. ಆಗಲಿ, ಇಲ್ಲಿ ಅಭಿಮನ್ಯುಗೆ ಉತ್ತರ ಹೇಳ್ತಾನೆ, ಆಗಲಿ, ಜಯವಿರುವ ತನಕ ಭಯಬೇಕೆ? ಅಂದರೆ ಈಗಾಗಲೇ ಆ ಯುದ್ಧದಲ್ಲಿ ಪಾಂಡವರಿಗೆ ಹೆಚ್ಚು ಜಯ ಆಗಿರ್ತಕ್ಕಂಥದ್ದು, ಮೇಲುಗೈಯನ್ನು ಸಾಧಿಸ್ತಕ್ಕಂಥವರು ಪಾಂಡವರಾಗಿರೋದ್ರಿಂದ ಜಯ ನಮ್ಮ ಕಡೆ ಇರುವಾಗ ಭಯಬೇಕೆ? ಅದರಲ್ಲಿಯೂ ಸಹಿತ ವಿದ್ಯೆ ಅನ್ನೋದು ಕ್ಷತ್ರಿಯರ ಧರ್ಮ, ವಿದ್ಯಕ್ಕೆ ಹೆದರಿ ಓಡಿ ಹೋಗುವವನು ಕ್ಷತ್ರಿಯ ಅಲ್ಲ. ವೀರತನದ ವೀರತನದಿಂದ ಶೌರ್ಯತನದಿಂದ ಏನೇ ಆದರೂ ನಾನು ಜಯಶಾಲಿ ಆಗುತ್ತೇನೆ ಎಂದು ಮುನ್ನಡೀತನಲ್ಲ, ಅದು ನಿಜವಾದ ಕ್ಷತ್ರಿಯರ ಧರ್ಮ. ಕ್ಷತ್ರಿಯನಾದನು ವಿದ್ಯವನ್ನು ಮಾಡಲೇಬೇಕು, ಹಾಗಾಗಿ ನೀವು ಕ್ಷತ್ರಿಯರು ನಿಮ್ಮ ಧರ್ಮ, ನಿಮ್ಮ ಧರ್ಮವನ್ನು ಪಾಲಿಸಿ ಹೋಗಿ ಬನ್ನಿ, ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ ಅಂತ ಇಲ್ಲಿ ಉತ್ತರ ಅಭಿಮನ್ಯುವನ್ನು ಹರಿಸಿ ಕಳಿಸ್ತಾಳೆ. ಮಕ್ಕಳೇ, ಇಷ್ಟಿಗೆ ಸಾಕು, ಮುಂದಿನದನ್ನು ಅನಂತರ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು. ಮಕ್ಕಳೇ, ಒಂದು ಸಂದೇಶವನ್ನು ಕೊಡೋಕ್ಕೆ ನಾನು ಇಷ್ಟಪಡ್ತೇನೆ. ಸುಮಾರು ದಿನಗಳಿಂದ ಯಾರೂ ಸಹಿತ ಅಷ್ಟು ಕ್ರಿಯಾಶೀಲರಾಗಿ ನಿಮ್ಮ ಕೆಲಸಗಳನ್ನು ಮಾಡ್ತಾ ಇಲ್ಲ. ಉದಾಹರಣೆಗೆ ವಿಡಿಯೋಗಳನ್ನು ಸರಿಯಾಗಿ ಯಾರೂ ಸಹಿತ ನೋಡ್ತಾ ಇಲ್ಲ ಅನ್ನೋದು ನಾವು ಯೂಟ್ಯೂಬ್ ಚಾನಲಲ್ಲಿ ವೇಸ್ ನೋಡಿದಾಗ ನಮಗೆ ತಿಳಿದು ಬರ್ತಾ ಇದೆ. ಯಾಕೆ? ನಾವು ನಿಮ್ಮ ಒಂದು ಸಮಯವನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ, ಮನೆಯಲ್ಲಿದ್ದು ನಿಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ನಮ್ಮ ಇಡೀ ಶಿಕ್ಷಕರಿಂದ ಏನು ಮಾಡ್ತಾ ಇದೆ, ತಮ್ಮ ತಮ್ಮ ವಿಷಯಗಳಿಗೆ ಕುರಿತು ವಿಡಿಯೋಗಳನ್ನು ಮಾಡಿ ಅದನ್ನು ಯೂಟ್ಯೂಬ್ಗೆ ಹಾಕಿ ನಿಮಗೆ ವಾಟ್ಸಪ್ ಮೂಲಕ ನಿಮಗೆ ತಲುಪಿಸಿ, ಅದಕ್ಕಿಂತ ಪೂರ್ವದಲ್ಲಿ ತಯಾರಿ ಮಾಡಿಕೊಂಡು ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು, ಅಂದರೆ ನಿಮ್ಮ ಸಲುವಾಗಿ ಇಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು ಮಾಡಿ ನಿಮ್ಮ ಮನೆಗೆ ತಲುಪ್ತಾ ಇದ್ದಾರಲ್ವಾ, ಹೌದಲ್ಲ? ಆ ಒಂದು ಮಾಡ್ತಾ ಇರ್ತಕ್ಕಂಥ ನಿಮ್ಮ ಶಿಕ್ಷಕರ ಮೇಲೆ
ಗೌರವನ್ನಿಟ್ಟು ದಯಮಾಡಿ ಇಲ್ಲಿವರೆಗೆ ಆಯಿತು, ಇನ್ನು ಮುಂದೆ ನೋಡಿ ಅವರು ಮಾಡ್ತಕ್ಕಂತಹ ಪಾಠಗಳನ್ನು ವೀಕ್ಷಣೆ ಮಾಡಿ, ಅವ್ರು ನೀಡ್ತಕ್ಕಂತಹ ನೋಟ್ಸನ್ನು ಬರ್ಕೊಳ್ಳಿ, ಅವ್ರು ಕೊಡ್ತಕ್ಕಂಥ ಪರೀಕ್ಷೆಗಳನ್ನ ಅಟೆಂಡ್ ಮಾಡಿ, ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಆದೇಶ ಸಿಕ್ಕರೆ ನೀವು ಸಹಿತ ಶಾಲೆಗೆ ಬರ್ಬೋದು ಅಲ್ವಾ. ನಿಮಗಾಗಿ ನಮ್ಮ ಶಿಕ್ಷಕರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ, ವಿಡಿಯೋ ನೋಡಿ, ನೋಟ್ಸ್ ಬರ್ಕೊಳ್ಳಿ, ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ, ರಿಪ್ಲೈ ಮಾಡಿ. ಏನೇ ಸಂದೇಹ ಸಲಹೆ ಬೇಕಾದರೆ, ನಿಮ್ಗೆ ಗೊತ್ತಾಗದೇ ಇದ್ದರೆ ನಿಮ್ಮ ವಿಷಯ ಶಿಕ್ಷಕರು ಏನಾದರೂ ಅವ್ರಿಗೆ ಕರೆ ಮಾಡಿ, ಗೊತ್ತಿಲ್ಲದಾರೆ ನನಗೆ ಕರೆ ಮಾಡಿ, ನಾನು ಅದಕ್ಕೆ ಏನಾದರೂ ನಿಮ್ಮ ಸಲಹೆ ಸಮಸ್ಯೆಗಳಿದ್ರೆ ನಾನು ಅದನ್ನು ಬಗೆಹರಿಸೋಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ಈ ರೀತಿ ನಿಮಗಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಈ ಒಂದು ವ್ಯವಸ್ಥೆಯನ್ನು ಬಳಸ್ಕೊಳ್ಳಿ. ಓದಿ ಬರೀರಿ, ಆಟವನ್ನು ಆಡಿಬೇಡಲ್ಲ. ಅದರ ಜೊತೆಗೆ ಹೆಚ್ಚಿನ ಸಮಯವನ್ನು ಸಹಿತ ಇದಕ್ಕೆ ಮೀಸಲಿಟ್ಟು ಈ ಒಂದು ವ್ಯವಸ್ಥೆ ಏನಿದೆಯೋ, ಕೊರೋನಾ ಒಂದು ಬಂದು ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಲ್ವಾ, ಹಾಗೆಯೇ ನಾವು ಸುಮ್ಮನೆ ಇದ್ದರೆ ವೇಸ್ಟ್ ಆಗಿಬಿಡುತ್ತೆ ನಮ್ಮ ಸಮಯ. ವಿದ್ಯಾರ್ಜನೆ ಮಾಡೋಣ, ನಾವು ಕಲಿಯೋಣ. ಕಲಿಯೋದು ಭಾಳ ಇದೆ, ಕಲಿಬೇಕು ದಿನಾನು. ಹಾಗಾಗಿ ಕಲಿಯೋದಕ್ಕೆ ನಾವು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ನಿಮ್ಮ ಮನೆಯಲ್ಲಿದ್ದರೂ ಒಂದು ಕಲಿಯೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ವಿಡಿಯೋಗಳನ್ನು ತಪ್ಪದೇ ನೋಡಿ. ಏನೋ ಆನ್ ಮಾಡಿಬಿಟ್ಟೇನಲ್ಲ, ಆ ಪಾಯಿಂಟು ಪಾಯಿಂಟು ನಮ್ಮ ಟೀಚರ್ಸ್ ಏನು ಮಾಡ್ತಾರಲ್ಲ, ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ. ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಕನ್ನಡ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, EVS ಇರ್ಬೋದು, ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಎಲ್ಲರೂ ಸಹಿತ ನಿಮ್ಮ ಕಲಿಕೆಗಾಗಿ ಶ್ರಮ ವಹಿಸಿ ಇಲ್ಲಿ ಮಾಡ್ತಿದ್ದಾರೆ, ಪಾಠಗಳನ್ನು ಮಾಡ್ತಾ ಇದ್ದಾರೆ ಅಲ್ವಾ. ನೀವು ಅಂದ್ಕೊಂಡಿರ್ಬೋದು ಒಂದು ವಿಡಿಯೋ ಮಾಡ್ತಾರೆ ಕಳಿಸ್ಬಿಡ್ತಾರಂತ, ಆದರೆ ಆ ವಿಡಿಯೋ ಮಾಡಬೇಕಾಗಕ್ಕೆ ಹಿಂದಿನ ಒಂದು ಶ್ರಮ ಏನಿದೆಯೋ ವ್ಯವಸ್ಥೆ ಮಾಡ್ಕೊಳ್ಬೇಕು. ತಮ್ಮ ಫೋನ್ಗಳಲ್ಲಿ ಎಷ್ಟೋ ಟೀಚರ್ಸ್ ಫೋನ್ಗಳು ಹಾಳಾಗಿದೆ, ಆದರೂ ಸಹಿತ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ಬೋದು, ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬೋದು. ಅವರು ನಿರಂತರವಾಗಿ ಕಲಿಕೆಯಲ್ಲಿರಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಶಿಕ್ಷಕರು ಸಹಿತ ನಿಮ್ಮ ಮೇಲೆ ಭರವಸೆ ಇಟ್ಟು ಪಾಠವನ್ನು ಮಾಡಿ ಕಳಿಸ್ತಿದ್ದಾರೆ. ಹಾಗಾಗಿ ದಯವಿಟ್ಟು ಈ ಒಂದು ಮಾತನ್ನು ಕೇಳಿ ನೀವು ಸಹಿತ ಇನ್ನು ಮುಂದೆ ತಪ್ಪದೆ ಎಲ್ಲರೂ ವಿಡಿಯೋಗಳನ್ನು ನೋಡಿ, ಅವ್ರು ಕೊಟ್ಟಂತಹ ಹೋಮ್ವರ್ಕ್ಗಳನ್ನು ಮಾಡಿ, ಕ್ಲಾಸ್ ವರ್ಕನ್ನು ಬರ್ಕೊಡಿ, ಟೆಸ್ಟ್ ಅಟೆಂಡ್ ಮಾಡಿರಿ. ಕಂಪಲ್ಸರಿ ಇದು, ಯಾಕಂದರೆ ನಾವು ಪ್ರತಿನಿತ್ಯ ಇಲ್ಲಿ ಸ್ಟ್ಯಾಟ್ಸಲ್ಲಿ ಅಟೆಂಡೆನ್ಸನ್ನು ಹಾಕಬೇಕು. ನೀವಲ್ಲಿ ನಾವು ನೋಡ್ತೇವೆ ಯಾರು ವಿಡಿಯೋ ನೋಡಿದಾರೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನೋಡಿದ್ರು ಇನ್ನು ಮುಂದೆ ಪ್ರೆಸೆಂಟ್ ಆಗ್ತೇವೆ, ಯಾರು ನೋಡಿರಲ್ಲೋ ಅವರನ್ನು ಆಬ್ಸೆಂಟ್ ಆಗಬೇಕಾಗುತ್ತೆ. ಸೊ ಇದೂ ಇದೆ. ಹಾಗಾಗ್ಬಾರ್ದು ಅಂದರೆ ಎಲ್ಲರೂ ವಿಡಿಯೋವನ್ನು ನೋಡಿ, ಹೋಮ್ವರ್ಕನ್ನು ಮಾಡಿ, ಕ್ಲಾಸ್ ವರ್ಕನ್ನು ಮಾಡಿ, ನಿರಂತರವಾಗಿ ನಮ್ಮ ಜೊತೆ ಇರಿ ಅಂತ ಹೇಳುತ್ತಾ, ಇದನ್ನು ನೀವು ಸರಿ ಕೇಳಿಕೊಂಡು ಅರ್ಥ ಮಾಡಿಕೊಂಡು ಮುನ್ನಡೀತೀರ ಅಂತ ಹೇಳ್ತಾ ಈ ಒಂದು ತರಗತಿಗೆ ಅಂತ್ಯವನ್ನು ಹೇಳ್ತಿದ್ದಾನೆ. ಧನ್ಯವಾದಗಳು.